ಫ್ರೆಂಡ್ಸ್, ನಾನು ಆಶಾ ಗೌರಿ ಅಕ್ಷಯ ಪಾತ್ರ ಅಡುಗೆ ಮನೆಗೆ ನಿಮ್ಮ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಮದ್ದೂರು ವಡೆ ಒಂದು ರುಚಿಕರವಾದ ತಿಂಡಿ. ಇದು ಕರ್ನಾಟಕದ ಮದ್ದೂರಿನಲ್ಲಿ ಹುಟ್ಟಿ ಭಾರತದಾದ್ಯಂತ ಪ್ರಸಿದ್ಧವಾದಂಥ ಒಂದು ಎಣ್ಣೆಯಲ್ಲಿ ಕರೆದ ತಿಂಡಿ. ಈ ಮಳೆಗಾಲಕ್ಕೆ ಬಹಳ ಸೂಕ್ತವಾದಂಥ ತಿಂಡಿ. ಇದನ್ನು ಮಾಡಲಿಕ್ಕೆ ಹೆಚ್ಚು ಸಮಯ ಬೇಡ, ಹಾಗೂ ಸಾಮಗ್ರಿಗೂ ಹೆಚ್ಚು ಬೇಡ. ಮನೆಯಲ್ಲೇ ಇರುವ ವಸ್ತುಗಳಿಂದ ಜಟ್ಪಟ್ ಅಂತ ಬೇಗನೆ ಮಾಡಿಬಿಡುವುದಾದಂಥ ಎಣ್ಣೆಯಲ್ಲಿ ಕರೆದ ತಿಂಡಿ. ಇದನ್ನು ಮಾಡೋದು ಹೇಗೆ ಅಂತ ಈಗ ನೋಡ್ಕೊಳ್ಳಿ ಬನ್ನಿ. ಸ್ನೇಹಿತರೆ, ಮದ್ದೂರು ವಡೆ ಮಾಡಲಿಕ್ಕೆ ಮನೆಯಲ್ಲಿರುವಂಥ ಸಾಮಗ್ರಿಗಳೇ ಸಾಕು. ಅದನ್ನೊಂದು ಹದವಾಗಿ ಬಳಸ್ಕೊಂಡ್ರೆ ಆಯಿತು. ನೋಡಿ, ಮುಖ್ಯವಾಗಿ ಇದರಲ್ಲಿ ಅಕ್ಕಿ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೇನೆ, ಮೈದಾ ಹಿಟ್ಟು ಒಂದು ಕಪ್ಪು, ರವೆ ಬೊಂಬೈ ರವ ಒಂದು ಕಪ್ಪು, ಹೀಗೆ ಸಮ ಪ್ರಮಾಣದಲ್ಲಿ ಮೂರನ್ನು ತೊಗೊಂಡಿದ್ದೇನೆ. ಯಾವುದೇ ಕಪ್ಪಲ್ಲೂ ಕೂಡ ಅಳತೆ ಮಾಡ್ಕೊಳ್ಬೋದು. ಇದರ ಜೊತೆಗೆ ಅಚ್ಚಕಾರದ ಪುಡಿ ತೊಗೊಂಡಿದ್ದೇನೆ, ಉಪ್ಪು, ಇದು ಸಣ್ಣದಾಗಿ ಹೆಚ್ಚಿದಂಥ ಗೇರುಬೀಜ. ಮನೆಯಲ್ಲಿ ಗೇರುಬೀಜ ಇದ್ದರೆ ಒಂದು ನಾಲ್ಕು ಗೇರುಬೀಜವನ್ನು ಸಣ್ಣದಾಗಿ ಹೆಚ್ಚು ಹಾಕಿದರೆ ಮದ್ದೂರು ವಡೆ ತುಂಬ ರುಚಿಯಾಗಿರ್ತದೆ. ಹಾಗೆ ಇದನ್ನು ಬಳಸ್ತಾ ಇದ್ದೇನೆ. ಇದು ಆಪ್ಷನಲ್. ಹಿಂಗಿನ ಪುಡಿ ತೊಗೊಂಡಿದ್ದೇನೆ, ವಡೆ ಕರಿಯಲು ಎಣ್ಣೆ, ಆಮೇಲೆ ಈರುಳ್ಳಿ ಹೆಚ್ಚಿಕೊಂಡಿದ್ದೇನೆ, ಒಂದು ಎರಡು ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪುಗಳನ್ನು ಹೆಚ್ಚಿಕೊಂಡಿದ್ದೇನೆ, ಸಣ್ಣದಾಗಿ ಹೆಚ್ಚಿಕೊಂಡಂಥ ಶುಂಠಿ, ಸಣ್ಣದಾಗಿ ಹೆಚ್ಚಿಕೊಂಡಂಥ ಹಸಿಮೆಣಸು, ಇಷ್ಟು ಸಾಮಗ್ರಿಗಳನ್ನು ಬಳಸ್ತಾ ಇದ್ದೇನೆ. ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ, ಸ್ವಲ್ಪ ಜರಡಿ ಇಟ್ಕೊಳ್ತೇನೆ. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಜೊತೆಗೆ ಬೊಂಬೈ ರವ, ಮೂರನ್ನು ಜರಡಿ ಮಾಡ್ಕೊಳ್ತೇನೆ. ಅಕ್ಕಿ ಹಿಟ್ಟು ಮೈದಾ ಹಿಟ್ಟಿನ ಪ್ರಮಾಣ ಸ್ವಲ್ಪ ಬೇಕಾದರೆ ಬದಲಾವಣೆ ಮಾಡ್ಕೊಳ್ಬೋದು. ನಿಮಗೆ ಬೇಕಾದರೆ ಮೈದಾ ಕಡಿಮೆ ಹಾಕ್ಕೊಳ್ಬೋದು ಅಥವಾ ಅಕ್ಕಿ ಹಿಟ್ಟನ್ನು ಕಡಿಮೆ ಹಾಕ್ಕೊಳ್ಬೋದು. ನಾನು ಮೂರನ್ನು ಸಮ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ಒಂದೊಂದೇ ಉಳಿದ ಪದಾರ್ಥಗಳನ್ನು ಸೇರಿಸೋಣ. ಉಪ್ಪು ಹಾಕ್ತಾ ಇದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಹಿಂಗು ಹಾಕ್ತಾ ಇದ್ದೇನೆ, ಅಚ್ಚಕಾರದ ಪುಡಿ. ಹಸಿಮೆಣಸನ್ನು ಹಾಕ್ತೇವೆ ನಾವು, ಆದರೆ ಹಚ್ಚಕಾರನ ಪುಡಿಯನ್ನು ಕೂಡ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರ್ತದೆ. ಹಸಿಮೆಣಸು, ಶುಂಠಿ, ಹೆಚ್ಕೊಂಡಂಥ ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೊತೆಗೆ ಈರುಳ್ಳಿ ಒಂದು ಬದಿಯಲ್ಲಿ ಹಾಕ್ತಾ ಇದ್ದೇನೆ. ಈರುಳ್ಳಿ ಇದು ಗೇರುಬೀಜದ ತುಂಡುಗಳು. ಇಷ್ಟೆಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಈರುಳ್ಳಿ ಬೇಕಾದರೆ ಕಡಿಮೆ ಹಾಕ್ಕೊಳ್ಬೋದು. ಒಂದೆರಡು ದಿವಸ ಇಟ್ಕೊಂಡು ತಿನ್ನೋದಾದರೆ ಈರುಳ್ಳಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಈರುಳ್ಳಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಸತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಇದನ್ನೀಗ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸ್ವಲ್ಪವಾಗಿ ನೀರು ಸೇರಿಸ್ಕೊಳ್ತೇನೆ. ಎಣ್ಣೆ ಹಾಕ್ಕೊಂಡಾಗ ಈ ಥರ ಬಿಸ್ಕೆಟ್ ಪುಡಿಯಾಗಿ ಆಯಿತು. ಈಗ ಸ್ವಲ್ಪ ಸ್ವಲ್ಪವಾಗಿ ನೀರು ಹಾಕಬೇಕು, ನೀರು ಒಂದೇ ಸ್ವಲ್ಪ ಜಾಸ್ತಿ ಹಾಕೋದು ಬೇಡ. ಯಾಕೆಂದರೆ ನೀರುಳ್ಳಿಯಲ್ಲಿರುವಂಥ ನೀರಿನ ಅಂಶ ಬಿಡುವಾಗ ಹಿಟ್ಟು ತುಂಬ ನೀರು ಹಾಕಿದೆ. ನೋಡಿಕೊಂಡು ನೀರು ಹಾಕಿದರೆ ಆಯಿತು, ಸ್ವಲ್ಪ ಗಟ್ಟಿಯಾಗೇ ಇರಲಿ ಹಿಟ್ಟು. ಮಿಕ್ಸ್ಚರ್ ಈ ಥರ ಆಯಿತು ನೋಡಿ, ಈ ಹದಕ್ಕೆ ಕಲಸ್ಕೊಂಡಿದ್ದೇನೆ. ಇದು ಸಾಕು, ಇದು ಮುಚ್ಚಿಡ್ತೇನೆ. ಆ ಹೊತ್ತಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಮಿಶ್ರಣದಿಂದ ನೋಡಿ ದೊಡ್ಡ ಲಿಂಬೆ ಗಾತ್ರದ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಒಂದು ಬಾಳೆಲೆಯಲ್ಲಿ ತಟ್ಟಿಕೊಳ್ತೇನೆ. ಬಾಳೆಲೆ ಅಥವಾ ಪ್ಲಾಸ್ಟಿಕ್ ಕವರಲ್ಲಿ, ದಪ್ಪ ಪ್ಲಾಸ್ಟಿಕ್ ಕವರಲ್ಲಿ ಕೂಡ ತಟ್ಟಿಕೊಳ್ಬೋದು.
ಅಥವಾ ನೋಡಿ ಈ ಥರ ಒತ್ತಿ ಕೊಡೋ ಸರ್. ಸ್ವಲ್ಪ ದೊಡ್ಡದಾಗಿಯೇ ಇರ್ತದೆ ಮದ್ದೂರು ವಡೆ, ನಾನು ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಳ್ತೇನೆ. ಒಂದೆರಡು ದಿವಸ ಇಟ್ಕೊಳ್ಬೇಕು, ತುಂಬ ಕ್ರಿಸ್ಪಾಗಿ ಇರಬೇಕು ಅಂತಂದರೆ ತೆಳ್ಳಗೆ ಮಾಡ್ಕೊಳ್ಬೋದು. ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಕರಿಯೋಣ. ಈ ಥರ ಮಾಡ್ಕೊಂಡಿದ್ದೆ. ಮೀಡಿಯಂ ಫ್ಲೇಮ್ ಸಾಕು, ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲಿಕ್ಕೆ ಬೇಕಾಗಿ. ಇದರಲ್ಲಿ ನಾನು ಸ್ವಲ್ಪ ಗೇರು ಬೀಜ ತುಂಡುಗಳನ್ನು ಬಳಸಿದ್ದೇನೆ, ಅದರ ಬದಲಾಗಿ ನೆಲಗಡಲೆ ಕೂಡ ಬಳಸ್ಕೊಳ್ಬಹುದು, ಇದೆಲ್ಲ ಆಪ್ಷನಲ್. ವಡೆಯ ರುಚಿ ಹೆಚ್ಚಿಸಲಿಕ್ಕಾಗಿ ಬಳಸ್ತಾ ಇದ್ದೇನೆ. ಹೊಂಬಣ್ಣ ಬಂದಾಗ ಗರಿ ಗರಿಯಾದಾಗ ತೆಗಿಬಹುದು, ಹೊರಭಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು. ಇದು ಮೀಡಿಯಂ ಫ್ಲೇಮಲ್ಲಿ ಇದ್ದಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ. ಇನ್ನೊಂದು ಮಾಡಿ ತೋರಿಸ್ತೇನೆ, ಸ್ವಲ್ಪ ತೆಳ್ಳಗೆ ಮಾಡಿ ತೋರಿಸ್ತೇನೆ. ತೆಳ್ಳಗೆ ಮಾಡೋದ್ರಿಂದ ಒಂದೆರಡು ದಿವಸ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ. ಬೇಗನೆ ಗರಿ ಗರಿಯಾದ ಮದ್ದೂರು ವಡೆ ಮಾಡಿದ್ದೇನೆ. ಇದು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಒತ್ತಿ ಈ ವಿಡಿಯೋ ಲಿಂಕನ್ನು ದಯವಿಟ್ಟು ನಿಮ್ಮ ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಹೊಸಬರು ನನ್ನ ವಿಡಿಯೋ ನೋಡ್ತಾ ಇರೋರಾದರೆ ನಮ್ಮ ಅಕ್ಷಯ ಪಾತ್ರ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡುವಾಗ ಬದಿಯಲ್ಲಿರುವ ಗಂಟೆ ಚಿತ್ರವನ್ನು ಓದ್ಕೊಳ್ಬೇಕು. ಗಂಟೆ ಚಿತ್ರವನ್ನು ಒತ್ತಿಕೊಂಡಾಗ ನಿಮಗೆ ಮೂರು ಆಪ್ಷನ್ಸ್ ಸಿಗ್ತದೆ. ಆ ಆಪ್ಷನಲ್ಲಿ ಮೇಲ್ಗಡೆ ಆಲ್ ಅಂತ ಇರ್ತದೆ, ಅದನ್ನು ಆಯ್ಕೆ ಮಾಡಿದಾಗ ನಾನು ಮಾಡಿದಂಥ ಹೊಸ ಹೊಸ ಅಡುಗೆಗಳನ್ನು ನಿಮಗೆ ತಕ್ಷಣ ನೋಡ್ಕೊಳ್ಬೋದು. ಅದರ ನೋಟಿಫಿಕೇಶನ್ ಸಿಗಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಬೆಲ್ ಐಕಾನ್ ಒತ್ಕೊಂಡು ಆಲ್ ಅನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಥ್ಯಾಂಕ್ ಯು.